ಬೆನ್ನಲ್ಲೇ ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿರೂಪಾಕ್ಷಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ದಾಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಹಾಗೂ ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ, ನನ್ನ ಟ್ರ್ಯಾಪ್ ಮಾಡಕ್ ನೋಡಿದ್ರು, ಅದಾಗ್ಯೂ ನನ್ನ ಮೇಲೆ ಆಪಾದನೆ ಬಂದಿರೋದ್ರಿಂದ ನಾನಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೈತಿಕ ಹೊಣೆ ಹೊತ್ತು ಕೆಎಸ್ಡಿಎಲ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಸಿಎಂ ಬೊಮ್ಮಾಯಿಗೆ ಪತ್ರವನ್ನ ಶಾಸಕ ವಿರೂಪಾಕ್ಷಪ್ಪ ಅವರು ಬರೆದಿದ್ದಾರೆ. ಷಡ್ಯಂತ್ರ ಮಾಡಿದಾರಂತೆ ಕುಟುಂಬದ ಮೇಲೆ ಮತ್ತೆ ಇವ್ರ ಮೇಲೆ. ಹಾಗಾಗಿ ಈ ಆಪಾದನೆ ಬಂದಿರೋದ್ರಿಂದ ನಾನು ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಸಿಎಂಗೂ ಒಂದು ಪತ್ರವನ್ನ ಬರೆದಿದ್ದಾರೆ. ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಿಜ ಬೇರೆಯವರು. ಟ್ರ್ಯಾಪ್ ಆದವರಂತವ್ರು ಇವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿದ್ದ ಸಂಸ್ಥೆಯಲ್ಲೇ ಅಥವಾ ನಿಗಮ ಮಂಡಳಿಯಲ್ಲೇ ಈ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಗ ಮುಂದೆ ನಿಂತ್ಕೊಂಡು ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ತನಕ ಅವ್ರ ಗಮನಕ್ಕೆ ಬಂದಿರಲಿಲ್ವಾ? ಪ್ರಶ್ನೆ ಮಾಡ್ತಾರೆ, ಬಿಡ್ತಾರಾ? ಕಾಂಗ್ರೆಸ್ನವ್ರು ಬಿಡ್ತಾರಾ? ಇಲ್ಲಿ ತನಕ 40% ಸಿಎಂ ಅಥವಾ 40% ಕಮಿಷನ್ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು. ಕೊಡ್ರಿ ಸಾಕ್ಷಿ ಅಂತ ಬಿಜೆಪಿ ಗಟ್ಟಿ ಧ್ವನಿಯಲ್ಲಿ ಎದೆಯೊಬ್ಬಿಸಿ ಕೇಳ್ತಾ ಇದ್ರು. ಈಗ ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ ಅಂತ ಕಾಂಗ್ರೆಸ್ನವರು ತಿರುಗಿ ಬಿದ್ದಿದ್ದಾರೆ. ಇದರ ಬೆನ್ನಲ್ಲೇ ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆಯನ್ನ ಕೊಟ್ಟು ಸಿಎಂಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಬಟ್ ಆ A1 ಆರೋಪಿ ಆಗಿರುವಂತಹ ವಿರೂಪಾಕ್ಷ ಮಾಡಾಳಪ್ಪ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ.